ಅವ್ರಿಗೆ ಕೂಡ ನನ್ನ ತುಂಬಾ ಇಷ್ಟಪಟ್ಟು ಲವ್ ಮಾಡ್ತಾ ಇದ್ದಾರೆ. ಆದ್ರೆ ಏನು ಅಂತ ಹೇಳಿದ್ರೆ ಅವ್ರಿಗೆ ಇವಾಗ ಅವ್ರ ನನ್ನ ಫ್ಯಾಮಿಲಿ ಎದುರ್ಕೊಂಡು ಅವ್ರಿಗೆ ನಿನ್ನ ಲವ್ ಮಾಡ್ತಾ ನಮ್ಮ ಅಮ್ಮ ಒಪ್ಪಲ್ಲ ಈ ಮದುವೆಗೆ ಅಂತ ಅಂತ ಎದುರ್ಕೊಂಡು ತುಂಬಾ ಎದುರಿದ್ದಾರೆ ಅವರು. ಅದಕ್ಕೆ ನಾನು ಹೇಳಿದೆ ಇಲ್ಲ ಲವ್ಗುರು ಅಂತ ಒಬ್ಬರು ಕಾರ್ಯಕ್ರಮ ನಡೆಸ್ಕೊಡ್ತಾರೆ, ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾರೆ, ಅವ್ರ ಹತ್ರ ಮಾತಾಡ್ತೀನಿ ನಾನು, ಅವ್ರ ಸೊಲ್ಯೂಷನ್ ಕೊಡ್ತಾರೆ ಅಂತ ಹೇಳಿದೆ ಅವರು. ಅದಕ್ಕೆ ಇವಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾರೆ ನನಗೆ, ಏನ್ ಮಾಡುದು ಅಂತ ನೀವೇ ಸ್ವಲ್ಪ ಏನಾದ್ರು ಐಡಿಯಾ ಇದ್ರೆ ಹೇಳಿ. ನಿಮ್ಗೆ ಎಷ್ಟು ದಿನ ಆಯ್ತು ಅವ್ರಿಗೆ ಪರಿಚಯ ಆಗಿ? ಆಗಿ ಆಗ್ಲೇ ಒಂದ್ 3 ತಿಂಗಳಾಯ್ತು ಲವ್ಗುರು. ಬರೀ 3 ತಿಂಗಳಲ್ವಾ? 3 ತಿಂಗಳು. ಆದ್ರೆ ಹುಡುಗಿ ಮಾತ್ರ ತುಂಬಾ ಇಷ್ಟಪಡ್ತಾಳೆ ನನ್ಗೆ ಗೊತ್ತು, ಅವ್ರಿಗೆ ತುಂಬಾ ಒಳ್ಳೆ ಹುಡುಗಿ ಅಂತ. ತುಂಬಾ ಒಳ್ಳೆ ಹುಡುಗಿ, ನೋಡಕ್ ತುಂಬಾ ಕ್ಯೂಟ್ ಆಗಿದ್ದಾಳೆ, ನಾವು ಅಷ್ಟೇ ಚೆನ್ನಾಗಿರೋ ಒಳ್ಳೆ ಹುಡುಗನೆ, ನಾವು ನಮ್ ನಂಬಿ ನಾನು ನಂಬಿದೀನಿ ಅವಳು ನನ್ನ ನಂಬಿದಾಳೆ. ಈಗೇನು ಅಂದ್ರೆ ಅವ್ರ ಫ್ಯಾಮಿಲಿಗೆ ಎದುರ್ಕಂತಾಳೆ ಅವರು, ಏನ್ ಮಾಡುದು ಅಂತ ಗೊತ್ತಾಗ್ತಾಳ. ಅಲ್ಲ ಈಗ ನಿಮ್ ಪ್ರೀತಿ ಆಗಿರೋದು 3 ತಿಂಗಳಲ್ವಾ? ಹೌದು ಲವ್ಗುರು. ನೀವು ಮತ್ತೆ 6 ತಿಂಗಳು ಬಿಟ್ಟು ನನಗೆ ಕಾಲ್ ಮಾಡಿ. ಲವ್ಗುರು ಆಯ್ತು ಲವ್ಗುರು. ಅಲ್ವಾ, ಈಗ 3 ತಿಂಗಳು ಪ್ರೀತಿ ಶುರು ಆಗಿದೆ, ದಿನ ರಾತ್ರಿ ಎಷ್ಟೊತ್ತು ಮಾತಾಡ್ತೀರಾ, ಇದೆಲ್ಲ ಓಕೆ. ನಿಮ್ಮಲ್ಲಿ ಇನ್ನು ಪರಸ್ಪರ ಹೊಂದಾಣಿಕೆ ಬೇಕು ಅಂದ್ರೆ, ಅರ್ಥ ಮಾಡ್ಕೊಬೇಕು ಅಂದ್ರೆ ಇನ್ನೊಂದ್ ಸ್ವಲ್ಪ ಕಾಲಾವಕಾಶ ಬೇಕು ಇಬ್ರಿಗೂ. ಇಲ್ಲಪ್ಪ, ಅಂತ ಹುಚ್ಚ ಕೆಲಸ ಮಾತ್ರ ಮಾಡ್ಬಿಡಿ. ಇನ್ನೊಂದು 6 ತಿಂಗಳು ಬಿಟ್ಟು ನೀವು ನಂತರ ನನಗೆ ಕಾಲ್ ಮಾಡಿ, ನಾ ಹೇಳ್ತೀನಿ. ಬರೀ 3 ತಿಂಗಳಿಗೆ ಇಷ್ಟೆಲ್ಲ ತಲೆ ಕೆಡಿಸ್ಕೊಂಡ್ಬಿಡಿ ಆಯ್ತಾ? ನಾನು ನಿಮ್ಮ ಲವ್ ಗುರು.